ಓಕೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದಂತಹ ನೀವು ಕೂಡ ತುಂಬ ಏಳು ಬೀಳುಗಳನ್ನು ಅನುಭವಿಸಿದ್ದೀರಿ, ತುಂಬ ನೋವುಗಳನ್ನು ಅನುಭವಿಸಿದ್ದೀರಾ, ಇವತ್ತೊಂದು ಒಳ್ಳೆ ಪೊಸಿಷನಲ್ಲಿ ಬಂದು ಕೂತಿದ್ದೀರಾ, ಬಹುಬೇಡಿಕೆಯ ನಟಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಿಮ್ಮನ್ನ. ಈಗ ಹಿಂದೆ ತಿರುಗಿ ನೋಡಿದಂತಹ ಆದಾಗ ಏನೆಲ್ಲ ನೆನಪಿಗೆ ಬರುತ್ತೆ ನಿಮಗೆ, ಅದು ನಮಗೆ ನಿಮ್ಮ ಮಾತುಗಳು ಸ್ಫೂರ್ತಿ ಅನಿಸ್ಬೇಕು. ಯಾಕಂದ್ರೆ ನಮ್ಮ ಕೈಲಿ ಆಗಲ್ಲ ಏನಿಲ್ಲ ಅನ್ನೋ ಥರ ಯೋಚನೆ ಮಾಡೋರು ಸಾಕಷ್ಟು ಮಂದಿ ಇದ್ದಾರೆ. ಸೊ ಅಂಥವ್ರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿ ಆಗಬೇಕು. ನೀವೇನು ಹೇಳ್ತೀರಾ, ನೀವು ನೋಡೋ ಖೋಖೋ ಪ್ಲೇಯರು, ಸೊ ಅಲ್ಲೂ ಕೂಡ ಆಗಲ್ಲ ಆಗಲ್ಲ ಏನೋ ಮಾಡ್ತಾ ಇದ್ರಿ, ಆಮೇಲೆ ನೋಡಿದ್ರೆ ಅಚೀವ್ ಮಾಡಿದ್ರಿ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳೋದಾದ್ರೆ ನನ್ನ ಪ್ರಾಬಬ್ಲಿ ಈ ಕಾಂಪಿಟೇಷನ್ ಮನೆಯಿಂದಾನೇ ಶುರು ಆಯಿತು ಅಂತ ಹೇಳ್ತೀನಿ. ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ನಂಗೆ ಒಂದು ಸ್ವಲ್ಪ ಹಠ ಜಾಸ್ತಿ. ಆ್ಯಂಡ್ ನಾನು ಬೆಳೆದಿರೋದು ಅಣ್ಣಂದಿರ ಜೊತೆಗೆ, ನಮ್ಮ ಕುಟುಂಬದಲ್ಲಿ ಜಾಸ್ತಿ ಅಣ್ಣಂದಿರ ಜಾಸ್ತಿ. ಆ್ಯಂಡ್ ಚಿಕ್ಕವಳು ಅಂದರೆ ಮನೇಲಿ ಯಾವತ್ತಿದ್ರೂ ಅವಳೆ ಎಲ್ಲಕ್ಕಿಂತ ಜಾಸ್ತಿ ಬಯಸ್ಕೊಳ್ಳೋದು. ಯಾಕಂದರೆ ಅಣ್ಣನ ತುಂಬ ಪ್ರೀತಿ ಸಿಗತ್ತೆ ಅಂತ ಅವಳದ ಮೆಂಟಾಲಿಟಿ ಇರುತ್ತೆ. ಆ್ಯಂಡ್ ಅಣ್ಣ ಯಾವಾಗಲೂ ಕಾಲು ಎಳಿಯೋನು ಹಾಗೆ. ಸೊ ಚಿಕ್ಕವರಿಗೆ ಏನು ಮೆಂಟಾಲಿಟಿ ಕೂತ್ಕೊಳ್ಳುತ್ತೆ ಅಂದರೆ ನಾನನ್ನು ಪ್ರೂವ್ ಮಾಡ್ಕೊಬೇಕು, ಅಣ್ಣನಕ್ಕಿಂತ ನಾನು ಗ್ರೇಟ್ ಅಂತ ತೋರಿಸ್ಕೊಬೇಕು ಅಂತ. ಸೊ ಆ ಮೆಂಟಾಲಿಟಿಲೇ ನಾನು ಯಾವತ್ತೂ ಹುಟ್ಟಿ ದೊಡ್ಡವಳು ಆಗ್ತಾ ಬಂದಂಗೂ ಅಣ್ಣ ನಂದೇ ಸ್ಕೂಲಲ್ಲಿ ಅಣ್ಣನೂ ಇದ್ದಿದ್ದು. ಸೊ ಅವಾಗ ಟೀಚರ್ಸ್ ಎಲ್ಲ ಕಂಪೇರ್ ಮಾಡೋರು, ಅವ್ನು ತುಂಬ ಪಾಪ, ಅವ್ನು ಯಾರ ಜೊತೆನೋ ಏನು ಯಾರ ತಂಡಕ್ಕೂ ಹೋಗಲ್ಲ, ಚೆಸ್ಸಲ್ಲಿ ಒಳ್ಳೆ ಪ್ಲೇಯರು, ಚೆಸ್ ಚಾಂಪಿಯನ್ಶಿಪ್ ಮಾಡಿದ್ದ. ಒಬ್ರು ಟೀಚರ್ ಅಂತೂ ಮೈಕಲ್ ಎಲ್ಲ ಹೇಳೋದು, ಸಂಗೀತ ಆಪೋಸಿಟ್ ಆಫ್ ಯೋರ್ ಬ್ರದರ್ ಅಂತ ಮೈಕಲ್. ಮೈಕಲ್ ಎಲ್ಲರೂ ದೊಡ್ಡ ಮರ್ಯಾದೆ ತೆಗೆಯೋದು. ಅವ್ರಿಗೆ ಗೊತ್ತಿರಲಿಲ್ಲ ಅದು ನನ್ನ ಮೆಂಟಲಿ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ನಾನು ಹಂಗೆ ನೋಡೋರು, ಯಾವಾಗಲೂ ಒಂದು 10 ಸತಿ 20 ಸತಿ ಹಂಗೆ ಮಾಡಿದ್ರು ಅದು ನಂಗೆ ತುಂಬ ಎಫೆಕ್ಟ್ ಆಗ್ತಿತ್ತು. ಯಾಕೆ ನನ್ನ ಹಿಂಗೆ ನೋಡ್ತಾರೆ ಅಂತ, ನಾನು ಇಷ್ಟೆಲ್ಲ ಮಾಡಿದ್ದೀನಲ್ವಾ, ನಾನು ಸ್ಕೋರ್ ಮಾಡ್ತಾ ಇದ್ದೀನಿ, ನಾನು ಇದರಲ್ಲೆಲ್ಲ ಇದ್ದೀನಿ ಅಂತ. ಆ ಟೈಮಲ್ಲಿ ನಂಗೆ ಅದು ಕುತ್ಕೊಂಡ್ಬಿಡ್ತು ಅಂದರೆ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್, ನಾನು ಏನಾದರೂ ಮಾಡಬೇಕು ಅಂತ. ನಾನು ಆ ಟೈಮಲ್ಲಿ ಅದರಿಂದ ಆ ಕಾರಣದಿಂದ ತುಂಬ ಫೈಟ್ಸ್ ಕೂಡ ಮಾಡಿದ್ದೆ, ಸುಮಾರು ಜನ ಜೊತೆ ಗಲಾಟೆ ಮಾಡ್ತಿದ್ದೆ. ಹುಡುಗಿಯಾಗಿರ್ತಿರ್ಲಿಲ್ಲ ನಾನು, ಹುಡುಗ ಆಗಿರ್ತಿದ್ದೆ ಯಾವಾಗಲೂ. ಕಬಡ್ಡಿ ಆಡೋದು ಜನ ಜೊತೆ, ಕಬಡ್ಡಿ ಆಡೋದು, ಖೋಖೋ ಆಡೋದು. ಕಬಡ್ಡಿ ನಂಗೆ ಮತ್ತೆ ಆಡೋಕೆ ಬಿಡ್ತಾ ಇರಲಿಲ್ಲ ಟೀಚರ್ಸ್, ಯಾಕಂದರೆ ಯಾರಿಗೂ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದೆ, ಬಟ್ಟೆ ಎಲ್ಲ ಅರ್ಧಾಗ್ಬಿಟ್ಟಿದ್ದೆ. ಸೊ ಅವಾಗಿಂದ ನಾನು ಬ್ಯಾನ್ ಆಗಿಬಿಟ್ಟಿದ್ದೆ, ಕಬಡ್ಡಿ ಆಡೋಂಗಿಲ್ಲ ಸಂಗೀತ ಅಂತ. ಆಯ್ತು ಹೋಗ್ಲಿ ಖೋಖೋ ಆಡೋಣ ಅಂತ ಖೋಖೋ ಆಡೋಕೆ ಶುರು ಮಾಡಿದೆ. ಅದರಲ್ಲಿ ಅದು ಸ್ವಲ್ಪ ರಫ್ ಗೇಮೇ, ಅದು ಪೋಲ್ ಡೈ ಹೊಡೆಯೋದು, ಡೈವ್ ಹೊಡೆಯೋದೆಲ್ಲ ಇರುತ್ತೆ. ಸೊ ನನ್ನ ಬ್ಲಾಕರ್ ಕ್ವೀನ್ ಅಂತ ಕರೀತಿದ್ರು, ನಾನು ಹಿಂಗೆ ಬ್ಲಾಕ್ ಮಾಡಿ ಜನ ಬೀಳ್ಸೋದೆಲ್ಲ ಮಾಡ್ತಿದ್ದೆ. ಸೊ ಅಲ್ಲಿ ತುಂಬ ಕಷ್ಟಪಟ್ಟಿದ್ದೆ, ಅದು ನನ್ನ ಲೈಫಲ್ಲಿ ಒಂದು ಶ್ರಮ ಅಂದರೆ ಒಂದು ಎಫರ್ಟ್ಸ್ ಹಾಕಿದ್ರೆ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ರಿಸಲ್ಟ್, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಒಂದು ಪ್ರೂಫ್ ನಂಗೆ ಸಿಕ್ಕಿರೋದು ಅಲ್ಲಿಂದ. ಅಂದರೆ ನಾನು 5 ವರ್ಷ ಕಷ್ಟಪಟ್ಟಿದ್ದೆ, ನಂಗೆ ಸೆಲೆಕ್ಷನ್ ಆಗಿದ್ದಿಲ್ಲ, ಬಟ್ ಫೈನಲ್ ಇಯರ್ ನಂಗೆ ಸೆಲೆಕ್ಷನ್ ಆಯಿತು. ಆ್ಯಂಡ್ ಖೋಖೋನಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಪಾಯಿಂಟ್ SGFI ಅನ್ನೋ ಪಾಯಿಂಟಿಗೆ, ಅಲ್ಲಿ ತನಕ ನಾನು ಹೋಗಿ ಅದನ್ನ ಮುಟ್ಟಿ ನಾನು ಬಂದಿದ್ದೆ. ಸೊ ಅವಾಗ ನನಗೆ ನಂಬಿಕೆ ಬಂದಿದ್ದು, ನೀವು ನಿಮ್ಮ ಗೋಲ್ ಕಡೆ ಫೋಕಸ್ ಆಗಿ ಇದ್ದು ನೀವು ಬೇರೆ ಎಲ್ಲೂ ಡೈವರ್ಟ್ ಆದರೆ ನೀವು ಅದ್ರ ಕಡೆನೇ ಫೋಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸಿಗತ್ತೆ, ಟೈಮ್ ತಗೊಳತ್ತೆ, ಬಟ್ ಅದು ಸಿಗುವ ಅಷ್ಟು ಕಷ್ಟಪಟ್ಟು ನಿಮಗೆ ಸಿಕ್ಕಿದಾಗ ಒಂದು ಖುಷಿ ಇರುತ್ತಲ್ವಾ, ಅದು ಬೇರೆ. ಖಂಡಿತ ಪಟ್ಟಂತ ಸಕ್ಸಸ್ ಸಿಗೋಕ್ಕೂ ಮತ್ತೆ ತುಂಬಾ ಶ್ರಮ ಪಟ್ಟು ಅದ್ರ ವ್ಯಾಲ್ಯೂ ಗೊತ್ತಾಗಿ ಆ ಸಕ್ಸಸ್ ಪಡೆಯೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದೇ ವಿಷಯ ನನ್ನ ಕರಿಯರ್ ಅಲ್ಲಿ ಉಲ್ಟಾ ಆಯ್ತು. ಅಂದ್ರೆ ನನ್ನ ಡೆಬ್ಯೂನೇ ಹರಹರ ಮಹಾದೇವ, ಬಟ್ ಅದ್ರ ಮುಂಚೆ ಜನ ಗೊತ್ತಿರ್ಲಿಲ್ಲ ಲೈಕ್ ನಾನು ಏನ್ ಮಾಡಿದೀನಿ ಅಂತ. ಸೊ ಸ್ಕೂಲ್ ಟೈಮಲ್ಲಿ ನಾನು ಯಾವತ್ತೂ ನನ್ನ ಪೇರೆಂಟ್ಸ್ ಇಂದ ದುಡ್ಡು ಕೇಳೇ ಇಲ್ಲ. ಸೊ ಸೈಬರ್ ಕ್ಯಾಫೆಗೆ 5 ರೂಪಾಯಿ 10 ರೂಪಾಯಿ ಬೇಕಿದ್ರು ಕೂಡ ನಂಗೆ ನಾನು ಯಾವತ್ತೂ ಏನು ಕೇಳಕ್ ಹೋಗ್ಲಿಲ್ಲ, ಅವ್ರು ಏನು ಕೋರ್ಸ್ ಆಗ್ಲಿ ಯಾವ್ದಕ್ಕೂ ಕೇಳಿಲ್ಲ. ನಾನು ಎಜುಕೇಶನ್ ಅಪ್ಪ ಕೊಡ್ತಿದ್ರು ಅವಾಗ, ಬಟ್ ಯು ನೋ ಒನ್ ಪಾಯಿಂಟ್ ಆಫ್ಟರ್ ಒನ್ ಪಾಯಿಂಟ್ ಲೈಕ್ ನಾನು ಕಾಲೇಜ್ ಎಂಟರ್ ಆದಾಗಿಂದ ನಾನು ಎಲ್ಲ ಕೇಳೋದು ನಿಲ್ಸ್ಬಿಟ್ಟೆ. ನಾನು ಏನ್ ಮಾಡ್ತಿದ್ದೆ, ಪಾಕೆಟ್ ಮನಿ ಬೇಕಿರ್ತಿತ್ತು. ಸೊ ನನ್ನ ಅಪ್ಪ ಸ್ವಲ್ಪ ಡಿಫೆನ್ಸ್ನವರು, ತುಂಬಾ ಸ್ಟ್ರಿಕ್ಟ್, ಅವರು ತುಂಬಾ ನೋಡ್ತಾರೆ ಏನಾದ್ರು ಅವ್ರಿಗೆ ಏನು ಅಂದ್ರೆ ಹಾಳಾಗ್ಬಿಡ್ತಾರೆ ಮಕ್ಕಳು ಅಂತ, ಬೇರೆ ಏನು ಅಲ್ಲ ಕನ್ಸರ್ನ್ ಅಷ್ಟೇ.